ಸದ್ಯಕ್ಕೆ ರಾಜ್ಯದಲ್ಲಿ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಪ್ರಾರಂಭ ಆಗಿದೆ. ಮೊದಲ ದಿನವಾದ ಇಂದು ಜಂಟಿ ಸದನವನ್ನು ಉದ್ದೇಶಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿದರು. ಆದರೆ ರಾಜ್ಯಪಾಲರ ಭಾಷಣಕ್ಕೆ ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸಿದೆ. ಯಾವುದೇ ಹೊಸತನವಿಲ್ಲದ ಹಳೆಯ ಬಾಟಲಿಯ ಹೊಸ ಮದ್ಯದಂತಿದೆ ಎಂದು ಆರೋಪವನ್ನು ಮಾಡಿದೆ. ರಾಜ್ಯಪಾಲರ ಭಾಷಣಕ್ಕೆ ಕೈ ನಾಯಕರು ಕಿಡಿಕಿಡಿ. ಹಳೆಯ ಬಾಟಲಿಯಲ್ಲಿ ಹೊಸ ಮದ್ಯವೆಂದು ವ್ಯಂಗ್ಯ. ಇಂದಿನಿಂದ ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಆರಂಭವಾಗಿದೆ. ಮೊದಲ ದಿನ ರಾಜ್ಯಪಾಲರು ಉಭಯ ಸದನವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ರು. ಸರ್ಕಾರದ ಹಳೆಯ ಯೋಜನೆಗಳ ಬಗ್ಗೆಯೇ ಪ್ರಸ್ತಾಪ ಮಾಡಿದ್ರು. ಎಲ್ಲಿಯೂ ಹೊಸ ಕಾರ್ಯಕ್ರಮಗಳ ಬಗ್ಗೆ ಘೋಷಣೆಯಾಗಲಿ ಉಲ್ಲೇಖವಾಗಲಿ ಭಾಷಣದಲ್ಲಿ ಇರಲಿಲ್ಲ. ಕೋವಿಡ್ ನಿಯಂತ್ರಣ, ಲಸಿಕೆ ನೀಡಿದ್ದೇ ಸಾಧನೆ ಎಂಬಂತಿತ್ತು. ನೆರೆ ಸಂತ್ರಸ್ತರ ಪರಿಹಾರ, ಕೋವಿಡ್ನಿಂದ ಮೃತಪಟ್ಟವರ ಪರಿಹಾರ ವಿಚಾರದಲ್ಲಿ ಸರ್ಕಾರ ರಾಜ್ಯಪಾಲರ ಬಾಯಿಯಿಂದ ಸುಳ್ಳು ಹೇಳಿಸಿದೆ ಎಂದು ಕಾಂಗ್ರೆಸ್ ನಾಯಕರು ಲೇವಡಿ ಮಾಡಿದ್ದಾರೆ. ಇವತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ರಾಜ್ಯಪಾಲರು ಅವರ ಭಾಷಣವನ್ನು ಜಂಟಿ ಅಧಿವೇಶನದಲ್ಲಿ ಮಂಡಿಸಿದ್ದಾರೆ. ರಾಜ್ಯಪಾಲರ ಭಾಷಣ ಅಂತಂದರೆ ರಾಜ್ಯ ಸರ್ಕಾರನೇ ಬರೆದುಕೊಡ್ತಕ್ಕಂಥ ಒಂದು ಪದ್ಧತಿ. ಅವರ ಭಾಷಣದ ಮೂಲಕ ರಾಜ್ಯಪಾಲರನ್ನು ದಾರಿ ತಪ್ಪಿಸಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಬಾಯಿ ಮೂಲಕ ಸುಳ್ಳುಗಳನ್ನು ಹೇಳಿಸಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ 116 ಪ್ಯಾರಾಗಳಿದ್ದಾವೆ. ಬಹುತೇಕ ಸುಳ್ಳುಗಳು, ಇನ್ನು ಕೆಲವು ಭರವಸೆಗಳು, ಇನ್ನು ಕೆಲವು ಹಳೆ ಪ್ರೋಗ್ರಾಮ್ಗಳನ್ನು ಹೇಳೋದು, ಇನ್ನು ಕೆಲವು ನಮ್ಮ ಪ್ರೋಗ್ರಾಮ್ಗಳಿಗೆ ಹೆಸರು ಬದಲಾವಣೆ ಮಾಡಿ ಹೇಳಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂತಂದರೆ ಇಂದಿನ ವರ್ಷಗಳ ಸಾಧನೆ ಮತ್ತು ಮುಂದಿನ ವರ್ಷದ ಮುನ್ನೋಟ ಇರಬೇಕು ಸಾಮಾನ್ಯವಾಗಿ. ಮತ್ತು ಒಂದು ನಾಗರಿಕ ಸರ್ಕಾರ ಅಂತಂದ ಮೇಲೆ ಅದರ ಗೊತ್ತು ಗುರಿಗಳೇನು ಅಂತಕ್ಕಂಥದ್ದು ಸ್ಪಷ್ಟವಾಗಿರಬೇಕು. ಅವ್ಯಾವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಕಾಣಿಸಲ್ಲ.